3 2 1 0. ನಿಧಾನವಾಗಿ ಕೈಗಳನ್ನು ತೆಗೆದು ನಿಧಾನವಾಗಿ ಕಣ್ಣುಗಳನ್ನು ಅರಳಿಸಿ ಒಮ್ಮೆ ಪ್ರಕೃತಿಗೆ, ಮಾಸ್ಟರ್ಸ್ಗೆ ಅಭಿನಂದನೆಗಳನ್ನು ಕೊಡ್ತೀವಿ. ಜನನ ಅನ್ನೋದು ಎಷ್ಟಕ್ಷರ? ಜನನ ಆದಮೇಲೆ ಹೊಂದಿಬಿಟ್ಟಿದ್ದೀರ ನೀವು. ಹಂಗಂದ್ರೆ ನಾನು ಯಾರಿಗೆ ಪ್ರವಚನ ಮಾಡ್ತಿದ್ದೀನಿ ಗೊತ್ತಿಲ್ಲ. ಮರಣ ಅಂದರೆ ನೀವು ಜೀವಂತಿಲ್ಲ ಅಂತ ಅರ್ಥ. ನೀವು ಜೀವಂತಿದ್ರಿ ತಾನೆ, ಮತ್ತೆ ಅದು ಹೆಂಗೆ ಮರಣ ಅಂದ್ರಿ? ಹುಟ್ಟಿದ ತಕ್ಷಣ ಸಾಯೋರು ಜನ ಜಗತ್ತಲ್ಲಿದ್ದಾರ? ಹುಟ್ಟಿದ ತಕ್ಷಣ ಯಾರು ಸಾಯಲ್ಲ, ನಿಮ್ಮನ್ನು ಪರಿಚಯ ಮಾಡ್ತಾರೆ ಜಗತ್ತಿಗೆ. ನಿಮ್ಮನ್ನು ಪರಿಚಯ ಮಾಡ್ತಾರೆ, ಏನಂತ? ನಿನಗೇನಂತ ಕರೀತಾರೆ? ಹುಡುಗಿ ಅಂತ ಕರೀತಾರೆ. ಅವನಿಗೆ ಎಷ್ಟಕ್ಷರ ಇದು? 100 ಅಕ್ಷರ. ಹುಡುಗ ಹುಡುಗಿರಾದ್ಮೇಲೆ ನಿಮಗೇನು ಇಡ್ತಾರೆ ಹೇಳಿ? ಈಗ ಹೇಳಿ, ಹೆಸರಿಡ್ತಾರಲ್ವಾ? ಹೆಸರು ಅನ್ನೋದು ಎಷ್ಟಕ್ಷರ? ಹೆಸರಿಟ್ಟ ಆದ್ಮೇಲೆ ನಿಮ್ಮನ್ನೆಲ್ಲಿ ಸೇರಿಸ್ತಾರೆ? ಶಾಲೆ ಅನ್ನೋದು ಯಾವ್ದು? ಏನಂತಾರೆ ನಿಮಗೆಲ್ಲ? ಶಾಲೆ ಅಂತಾರೆ ನಿಮ್ಮನ್ನ? ವಿದ್ಯಾರ್ಥಿ ಅಂತ ಕರೀತಾರೆ. ವಿದ್ಯಾರ್ಥಿ ಅನ್ನೋದು ಎಷ್ಟಕ್ಷರ? 3 ಅಕ್ಷರ. ವಿದ್ಯಾರ್ಥಿ ಆದ್ಮೇಲೆ ಪ್ರಥಮ ಹಂತ ಯಾವುದು? ಎಲ್ ಕೆ ಜಿ ಯು ಕೆ ಜಿ ತೆಗೆದುಕೊಳ್ಬೇಡಿ, ಹೌದಲ್ವಾ? ನಾವು ಪ್ರೈಮರಿ ಅನ್ನೋದು ಎಷ್ಟಕ್ಷರ ಇದು? 3 ಅಕ್ಷರ. ಪ್ರೈಮರಿ ಮುಗಿದ ಮೇಲೆ ಮಾಧ್ಯಮ ಅಂದರೆ ಹೈಸ್ಕೂಲ್. ಹೈಸ್ಕೂಲ್ ಅನ್ನೋದು ಎಷ್ಟಕ್ಷರ? ಹೈಸ್ಕೂಲ್ ಮುಗಿದ ಮೇಲೆ ಕಾಲೇಜ್ ಅನ್ನೋದು ಎಷ್ಟಕ್ಷರ? ಕಾಲೇಜ್ ಮುಗಿದ ಮೇಲೆ, ಅದಕ್ಕೆ ಯಾಕೋ ಉತ್ತರ ನಿಧಾನ ಆಗ್ತಾ ಇದೆ ಅಲ್ವಾ? ಹಾಂ, ಪದವಿ. ಪದವಿ ಆದಮೇಲೆ, ಪದವಿ ಅನ್ನೋದು ಎಷ್ಟಕ್ಷರ? ಪದವಿ ಆದಮೇಲೆ, ಗುಡ್ಡಪ್ಪ ನೀನು ಒಳ್ಳೆ ಉತ್ತರ ಕೊಟ್ಟೆ ಕಣಯ್ಯ. ಯಾಕೆ ಅಂದರೆ ಪದವಿ ಆದಮೇಲೆ ಜನ ಜಾಸ್ತಿ ಹೇಳೋದು ಮದುವೆ ಅಂತ, ಆದರೆ ಅವನು ಹೇಳಿದ್ದು ಮಾತ್ರ ಉದ್ಯೋಗ ಅಂತ. ಭಾಳ ಯೋಚನೆ ಮಾಡಿ, ಪದವಿ ಆದಮೇಲೆ ಕೆಲಸ, ಉದ್ಯೋಗ, ವ್ಯಾಪಾರ, ನೌಕರಿ ಅಂತ ಹೇಳಿ ಇವು 4 ಅಕ್ಷರಗಳು, ಇವು 4 ಪದಗಳು ಎಷ್ಟು ಅಕ್ಷರಗಳನ್ನು ಸೂಚಿಸ್ತದೆ? ಉದ್ಯೋಗ ಅನ್ನೋದು ಎಷ್ಟಕ್ಷರ? ಕೆಲಸ ಅನ್ನೋದು ಎಷ್ಟಕ್ಷರ? ನೌಕರಿ ಅನ್ನೋದು ಎಷ್ಟಕ್ಷರ? ವ್ಯಾಪಾರ ಅನ್ನೋದು ಎಷ್ಟಕ್ಷರ? ಇವು 3 ಅಕ್ಷರ. ವ್ಯಾಪಾರ ಸಿಕ್ತು, ಕೆಲಸ ಸಿಕ್ತು, ನೌಕರಿ ಸಿಕ್ತು, ಉದ್ಯೋಗ ಸಿಕ್ತು, ಈಗೇನು ಮಾಡ್ಕೊಳ್ತವೆ? ಮದುವೆ. ಕರೆಕ್ಟ್ ತಾನೆ, ಮದುವೆ. ಮದುವೆ ಅನ್ನೋದು ಎಷ್ಟಕ್ಷರ? ಮದುವೆ ಬೇಕಂದವನು ಸಂಸಾರಿ. ಸಂಸಾರಿ ಅನ್ನೋದು ಎಷ್ಟಕ್ಷರ? ಮದುವೆ ಬೇಡ ಅಂದವನು ಅದೇ ಎಷ್ಟಕ್ಷರ? ಅವನು ತೊಗೊಂಡು ಬರೋದು ಬೇಡ ಇಲ್ಲಿ, ಆಮೇಲೆ ನಿಮ್ಮದು ಬೇರೆ ಆಗಿ ಹೋಗ್ಬಿಡ್ತದೆ. ಈಗ ಮದುವೆ ಆಯಿತು ಅಲ್ವಾ? ಮದುವೆ ಆದಮೇಲೆ ಏನು ಹುಡ್ತವೆ? ಮಕ್ಕಳು ಅನ್ನೋದು ಎಷ್ಟಕ್ಷರ? 3 ಅಕ್ಷರ ತಾನೆ. ಮಕ್ಕಳಾದ್ಮೇಲೆ ನಿಮ್ಮನ್ನೇನಂತ ಕರೀತಾರೆ? ಮುದುಕ ಅಂತಾರೆ ಇಲ್ಲ ಮುದುಕಿ ಅಂತಾರೆ, ಹೌದಲ್ವಾ? ಮುದುಕ ಮುದುಕಿ ಅನ್ನೋದು ಎಷ್ಟಕ್ಷರ? ಮುದುಕ ಮುದುಕಿರಾದ್ಮೇಲೆ ನಿಮಗೇನಾಗ್ತದೆ? ಏನು ಹುಡುಗರಾಗ್ತೀರಾ? ಏನಾಗ್ತದೆ? ವಯಸ್ಸಾಗ್ತದೆ ಅಲ್ವಾ? ವಯಸ್ಸಾದ್ಮೇಲೆ ಅಂದರೆ ವೃದ್ಧಾಪ್ಯ ಅಂತ ಕರೀತಾರೆ. ಅದು ಎಷ್ಟಕ್ಷರ? ವಯಸ್ಸು ಮುಗಿದ ಮೇಲೆ ಅಂದರೆ ಮರಣ, ಹೌದಲ್ವಾ? ಇದರ ಒಳಗೆ ಸಾಧನೆ, ಹೆಸರು, ಜಗತ್ತಲ್ಲಿ ಉಳಿತು ಅನ್ನೋದನ್ನು ಏನಾದರೂ ಕಲ್ಲಲ್ಲಿ ಬರೆದಿದ್ದೀರಾ? ಯಾವುದಾದ್ರೂ ಮನಸ್ಸಲ್ಲಿ ಬರೆದಿದ್ದೀರಾ? ಬರೆಯುವಂಥ ಕೆಲಸ ಮಾಡಲಿ ಅಂತ ಹೇಳೇ ಇಂಥ ಸಂಸ್ಕಾರ, ಸತ್ಸಂಗ, ಧ್ಯಾನ, ಭಜನೆ, ಪ್ರಾರ್ಥನೆಗಳನ್ನು ಹಮ್ಮಿಕೊಂಡಿರ್ತಾರೆ. 3 ಮಾತು ನೆನಪಿರಲಿ ನಿಮಗೆ. ಏನಿರಬೇಕು? ಮೊದಲನೇದು ತಲೆ ಶಾಂತವಾಗಿರಬೇಕು, ಯಾವುದನ್ನು ಟೆನ್ಷನ್ ತೊಗೊಳ್ಬಾರ್ದು. ಟೆನ್ಷನ್ ತೊಗೊಂಡ್ರಿ ಎಷ್ಟು ರೋಗ ಬರ್ತಾವಂತ ಡಾಕ್ಟರ್ನ ಹೋಗಿ ಕೇಳಿ ನೀವು. ಅದು ನಾನು ಹೇಳೋದಕ್ಕಿಂತ ಡಾಕ್ಟರ್ನ ಹೋಗಿ ಕೇಳಿ. ತಲೆ ತಣ್ಣಗಿರಬೇಕು ಅಂದರೆ ಶಾಂತವಾಗಿರಬೇಕು, ಹೊಟ್ಟೆ ಖಾಲಿ ಖಾಲಿಯಾಗಿರಬೇಕು. ಶುಗರ್ ಇದೆ ಅನ್ನೋದು ತಿನ್ನೋದು, ಡಯಾಬಿಟಿಸ್ ಇದೆ ಅನ್ನೋದು ತಿನ್ನೋದು, ಅದು ಏನ್ರಿ? ಮುಳ್ಳಕ್ಕಿ ಮೇಲೆ ಅನ್ನ ಇಟ್ಟಂಗೆ ಇನ್ನು, ಹೌದು, ಅನ್ನ ಬೆಂದಿಲ್ಲ ಅಂತ ಹೇಳಿ ಇನ್ನೊಂದಿಷ್ಟು ಅಕ್ಕಿ ಹಾಕೋದು, ಇನ್ನೊಂದಿಷ್ಟು ಅಕ್ಕಿ ಹಾಕೋದು, ನೀರಿದೆ ಅಂತ ಹೇಳಿ ಅದು ಅನ್ನಾಗಲ್ಲ, ಮುಳ್ಳು ಅನ್ನಾಗಿ ಹೋಗಿಬಿಡ್ತದೆ. ಹಾಗೆ ದೇಹದೊಳಗೆ ಎಷ್ಟು ಆಹಾರ ಬೇಕು ಅನ್ನೋದನ್ನು ಅದು ಡಿಸೈಡ್ ಮಾಡಿರುತ್ತದೆ, ಅಷ್ಟೇ ಹಾಕಬೇಕು. ಖಾಲಿ ಖಾಲಿಯಾಗಿರಬೇಕು. ಮೂರನೇದ್ದೇನು? ಖಾಲಿ ಏನಾಗಿರಬೇಕು? ಬೆಚ್ಚಗಿದ್ದಷ್ಟು ಆರೋಗ್ಯವಂತರಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು. ನಾಳೆ ಒಳಗೆ ಒಳಗೆ ಕಾಲಿಟ್ಕೊಂಡು ಕೂತಿದ್ದೀರಾ, ಯಾರು ಹಂಗೆ ಮಾಡೋಂಗಿಲ್ಲ, ಅದು ಶಾಸ್ತ್ರ. ಯಾರಾದರೂ ಸಾಯೋ ಟೈಮ್ನಲ್ಲಿ ಇನ್ನೂ ಬದುಕ್ತಾನಂದ್ರೆ ಏನು ಮಾಡ್ತಾರೆ ಹೇಳಿ? ಹಂಗೆ ಉಜ್ಜೋ ಕೆಲಸ ಮಾಡ್ಕೊಳ್ಬಾರ್ದು ನಾವು. ಅಷ್ಟು ಬೆಚ್ಚಗಿಟ್ಕೊಳ್ಳೋಂಥ ಕೆಲಸ ಮಾಡಿ 11 ದಿನಗಳ ಮಹಾಕರ್ಣ ಶಾಖಾಹಾರ ಮತ್ತು ಜನಜಾಗೃತ ಜಾಥಾ, ದಾನ ಪ್ರಚಾರ ಹಾಗೂ ಸಸಿ ನೆಡೆಯುವ ಕಾರ್ಯಕ್ರಮ. ಜಗತ್ತಲ್ಲಿ ಒಂದು ಒಳ್ಳೆ ಕೆಲಸ ಏನಂತಂದರೆ ಒಂದು ಪ್ರಕೃತಿ ಉಳಿಸೋದು,
ಒಬ್ಬನ ಮನುಷ್ಯನ ಉಳಿಸೋದು. ಈ ಜಗತ್ತಲ್ಲಿ ಇಷ್ಟೇ ಇರೋ ವಿಷಯ. ಒಂದು ಈ ದಾಸರು ಹೇಳ್ಕೊಂಡು ಬರ್ತಾರೆ, ಎರಡೇ ಎರಡು ಜಗತ್ತಲ್ಲಿ ಹೋರಾಟ ಮಾಡ್ತಿರೋದು, ಒಂದು ಹೊಟ್ಟೆಗಾಗಿ ಇನ್ನೊಂದು ಹಾಂ ನೋಡಿ, ಹೊಟ್ಟೆ ಚೆನ್ನಾಗಿರಬೇಕು ಅಂತಂದರೆ ಪರಿಸರ ಚೆನ್ನಾಗಿರಬೇಕು. ಪರಿಸರ ಚೆನ್ನಾಗಿತ್ತು ಅಂತಂದರೆ ಶಾಖ ಆಹಾರದ ಬಗ್ಗೆ ನಮಗೆ ಪರಿಣಾಮ ಬೀರುತ್ತದೆ. ಇದು ಒಂದು ಒಳ್ಳೆ ಸತ್ಸಂಗದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಜವಾಗಲೂ ಇಂಥ ಕೆಲಸಗಳು ಈ ಜಗತ್ತಲ್ಲಿ ನಡೀಲಿ. ಸಣ್ಣ ವಯಸ್ಸಿರುವಾಗಲಿನ ಅಮ್ಮ 13 ವಯಸ್ಸಲ್ಲೇ ಸಂಸ್ಕಾರ ತೆಗೆದುಕೊಂಡು ಒಂದು ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಇದು 30 ವರ್ಷಗಳ ಕಾಲ ಇದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ತಮ್ಮಂತಾವು ಅರ್ಪಣೆ ಮಾಡೋದು ಈ ಜಗತ್ತಿಗೆ ಬಹಳ ಕಷ್ಟ. ತಮ್ಮಂತಾವು ಅರ್ಪಣೆ ಮಾಡೋದು ಬಹಳ ಕಷ್ಟ. ಅದರಲ್ಲಿ ಶಾಖ ಆಹಾರದ ಮೇಲೆ ಮತ್ತು ಸಸ್ಯದ ಮೇಲೆ ಅಭಿಮಾನ ಇಟ್ಟು ಮಾಡೋದು ಬಹಳ ಕಷ್ಟ ಈ ಜಗತ್ತಲ್ಲಿ. ಯಾಕೆ ಅಂದರೆ ಸ್ವಾರ್ಥಿಗೇಡಿಗಳು ನಾವೆಲ್ಲ. ಸ್ವಾರ್ಥಿಗೇಡಿಗಳು ಅಂದರೆ ಯಾವಾಗಲೂ ನಂದು, ನನ್ನ ಮಕ್ಕಳು, ನನ್ನ ಮನೆ ಅಷ್ಟೇ. ಕಾಂಪೌಂಡ್ ಬಿಟ್ಟು ಇನ್ನೊಂದು ಮರ ಏನಾರು ಹುಟ್ಟಿದೆ ಅದನ್ನು ಮುಟ್ಟಿದ್ರೆ ಕತ್ತರಿಸ್ಬಿಡ್ತಾರೆ ನಮ್ಮ ಮನೆ. ಆ ಪೊಸಿಷನ್ನಲ್ಲಿ ನಾವಿರ್ತೇವೆ. ನಮ್ಮಲ್ಲಿ ವಿಶಾಲ ಪ್ರವೃತ್ತಿ ಬೆಳಿಬೇಕನ್ನೋ ಉದ್ದೇಶದೊಂದಿಗೆ ತಮ್ಮನ್ನು ತೊಡಗಿಸ್ಕೊಂಡಿಲ್ಲಿ ಧ್ಯಾನ ಸತ್ಸಂಗದ ಒಳಗೆ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. 11 ದಿನಗಳ ಪರ್ಯಂತ ಈ ಜಾಗೃತ ಜಾಥಾ ಕಾರ್ಯಕ್ರಮಗಳು ಒಂದೊಂದು ಕಡೆ ಹೋಗಿ ಈಗಾಗಲೇ ಸರ್ವೇ ಸಾಮಾನ್ಯ ರ್ಯಾಲಿ ನಡೆಯುವ ಸ್ಥಳಗಳಿವೆಲ್ಲ. ಈಗಾಗಲೇ ಶಿರಾ ತಾಲೂಕಲ್ಲಿ ಇವತ್ತು ನಡೀತಾ ಇದೆ. ಅತ್ಯಂತ ಸುಂದರವಾಗಿ ನಡೀಲಿ, ಒಳ್ಳೆ ಕೆಲಸಗಳು ಜಾಗೃತರಾಗಲಿ ಅಂತಕ್ಕಂಥ ಭಾವನೆ ಹೇಳ್ತಾ, ಎಲ್ಲರಿಗೂ ಜೀವನ ಸುಂದರವಾಗಲಿ ಅಂತಕ್ಕಂಥ ಎರಡು ಮಾತುಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ. ಈಗಲಿಂದಲೇ ನಮ್ಮ ನಿತ್ಯ ಜೀವನದಲ್ಲಿ ರೂಢಿಸ್ಕೊಳ್ಬೇಕು, ಅದು ತುಂಬ ತುಂಬ ಮುಖ್ಯ ಆಗಿದೆ. ಆ ಆಚರಣೆಗೆ ತರೋದಿದೆಯಲ್ಲ, ಆಚರಣೆಗೆ ತಂದಾಗ ಸ್ವಾಮೀಜಿಯವರು ಹೇಳಿದ್ದು ಏನಿದೆ ಅದು ಸಾರ್ಥಕತೆಯನ್ನು ಪಡೆಯುತ್ತೆ. ಒಂದು, ನಮಗೆ ನಾವೇ ಆನಂದವಾಗಿರ್ತೇವೆ, ಸಂತೋಷವಾಗಿರ್ತೇವೆ. ಯಾಕೆಂದರೆ ತಲೆ ತಣ್ಣಗಿರಬೇಕು, ಹೊಟ್ಟೆ ಖಾಲಿ ಇರಬೇಕು, ಕಾಲು ಗರಂ ಆಗಿರಬೇಕು, ಬಿಸಿಯಾಗಿ. ಇದನ್ನು ನಾವು ಅನುಭವಿಸಬೇಕಾದ್ರೆ ಆ ಮಾತುಗಳ ಜೊತೆಯಲ್ಲಿ ನಾನು ಇರಬೇಕು, ಸದಾ ಇರಬೇಕು. ಇದ್ದಾಗ ಅನುಭವಕ್ಕೆ ಬರುತ್ತೆ, ಅನುಭವಕ್ಕೆ ಬಂದಾಗ ಹೌದಲ್ವಾ ಸ್ವಾಮೀಜಿ ಅವರು ಅವತ್ತು ಹೇಳಿದ್ದು ನಿಜ ಅಲ್ವಾ, ಸತ್ಯ ಅಲ್ವಾ, ಏ ಎಷ್ಟು ಚೆನ್ನಾಗಿದೆ ಅಂತ ಅನುಭವಿಸಿ ಆನಂದದಿಂದ ಇರ್ತೇವೆ. ನಿಜಕ್ಕೂ ಕೂಡ ಇವತ್ತು ಒಳ್ಳೆಯ ಸತ್ಸಂಗ ನಡೆದಿದೆ. ವೀರ ಬಸವ ಸ್ವಾಮೀಜಿಯವರು ಬಂದು ಆಗಮಿಸಿ ಫಲಪುಷ್ಪವನ್ನು ಸ್ವಾಮೀಜಿಯವರಿಗೆ ಅರ್ಪಣೆ. ಶಿರಾದಲ್ಲಿ ಯಾವುದನ್ನು ಈ ಧಾರ್ಮಿಕ ಕಾರ್ಯಗಳು ನೀಡಿದರೆ ಒಂದು ಸಹಕಾರ ಕೊಡ್ತೀವಿ. ಜೊತೆಗೆ ಇದು ಒಂದು ಧ್ಯಾನ ಅಂದರೆ ಪಿರಮಿಡ್ ಧ್ಯಾನ ಅಂತ ಹೇಳುತ್ತೆ. ಅಂದರೆ ಮನುಷ್ಯನಿಗೆ ಯಾವುದೇ ಒಂದು ಕಾಯಿಲೆ ಅಥವಾ ರೋಗ ರುಜಿನಗಳು ಮತ್ತು ಮನಸ್ಸಿಗೆ ನೆಮ್ಮದಿ ಬೇಕು ಅಂತಂದರೆ ಧ್ಯಾನ ಒಂದು ಉಪಯುಕ್ತವಾದ ಒಂದು ಸಾಧನ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆದ್ದರಿಂದ ತಾವು ಕೂಡ ಈ ಧ್ಯಾನದಲ್ಲಿ ಒಂದು ಪಾಲ್ಗೊಂಡು ಆ ಒಂದು ಗುರುಗಳ ಅನುಗ್ರಹಕ್ಕೆ ಒಂದು ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ. ಸಭಾಯೈ ನಮಃ, ಸಭೆಗೆ ಮೊದಲು ನಮಸ್ಕಾರ ಮಾಡಬೇಕಾಗತ್ತಂತೆ. ಅವರು ಹಿರಿಯರಾಗಲಿ, ಅವರು ದೇವತಾ ಸ್ವರೂಪ ಒಂದು ಕಾಣಬೇಕು ಅಂತ ಒಂದು ವೇದದಲ್ಲಿ ಹೇಳುತ್ತೆ, ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಸಮೇತ ಒಂದು ನಮಸ್ಕಾರ ಅಂತ ತಿಳಿಸುತ್ತಾ ಸಸ್ಯಾಹಾರ ಜಗತ್ತಿಗೆ, ಪಿರಮಿಡ್ಯಾನ ಜಗತ್ತಿಗೆ, ಎಲ್ಲ ಮಾಸ್ಟರ್ಸ್ಗೆ, ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಗೆ ಕೊಲ್ಲರು
ಹಾಗಾಗಿ ಅವರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗಿಯಾಗಿ ಜೊತೆಯಲ್ಲಿ ಧ್ಯಾನದ ವಿಧಾನ ಏನಿದೆ ಅದನ್ನು ತಿಳ್ಕೊಂಡು ಧ್ಯಾನ ಅಭ್ಯಾಸವನ್ನು ಕೂಡ ಮಾಡಿ ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ. ಇದನ್ನು ನಾವು ಎಲ್ಲರಿಗೂ ಅನ್ವಯವಾಗುವಂಥ ಧ್ಯಾನ ಎನ್ನುವ ವಿಚಾರವನ್ನು ಹೇಳ್ತಾ ಹೋಗ್ತೀವಿ. ತುಂಬ ಸುಲಭ, ತುಂಬ ಸರಳ, ಏನೇನು ಕಷ್ಟವಿಲ್ಲದ್ದು. ಈ ಮಾತನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ತುಂಬ ಸುಲಭ, ತುಂಬ ಸರಳ, ಏನೇನು ಕಷ್ಟ ಇಲ್ಲ. ಈ ಧ್ಯಾನದ ಹೆಸರೇ ಆನಾಪಾನ ಸತಿ ಧ್ಯಾನ ಅಂತ. ಆನಾಪಾನ ಸತಿ ಧ್ಯಾನ ನಾವು ನೀವು ಹುಟ್ಟಾಕಿರೋದಲ್ಲ ಇದು. 2500 ವರ್ಷಗಳ ಹಿಂದೇನೆ ಮಹಾತ್ಮರು, ದ್ರಷ್ಟಾರರು, ಋಷಿ ಮುನಿಗಳು ಹುಟ್ಟಾಕಿರ್ತಕ್ಕಂಥದ್ದು. ಅದನ್ನು ಪಾಳಿ ಭಾಷೆಯಲ್ಲಿದೆ ಆನಾಪಾನ ಸತಿ ಧ್ಯಾನ ಅಂತ ಹೇಳಿ. ಆನ ಅಂದರೆ ಉಸನ್ನು ತೆಗೆದುಕೊಳ್ಳೋದು, ಅಪಾನ ಅಂದರೆ ಉಸನ್ನು ಬಿಡೋದು, ಇದೆರಡರ ಜೊತೆಯಲ್ಲಿ, ಸತಿ ಅಂದರೆ ಜೊತೆಯಲ್ಲಿರು, ಗೆಟ್ ಮ್ಯಾರೀಡ್ ವಿತ್, ಅದರ ಜೊತೆಗೆ ವಿವಾಹ, ಮದುವೆಯಾಗೋಂದರೆ ಗಂಟು ಹಾಕೋ ಅಂತ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ತಪ್ಪರ್ಥದಲ್ಲಿ ತೆಗೆದುಕೊಳ್ಳೋದು ಬೇಡ. ಅದರ ಜೊತೆಯಲ್ಲಿ ಏಕವಾಗೋದು. ನಮ್ಮ ಉಸು ನಮ್ಮ ಜೊತೆಗೇ ಇದೆ,
ಆದರೆ ಆನಾಪಾನ ಸತಿ ಧ್ಯಾನ ಗೊತ್ತಾದ ಮೇಲೆ ಹೌದಲ್ಲ ನಮ್ಮ ಉಸಿರು ನಮ್ಮ ಜೊತೆಗೆ ಇದೆಯಲ್ಲ ಅಂತ ಆವಾಗ ಅನಿಸುತ್ತೆ. ಇದನ್ನು ಮೊಟ್ಟ ಮೊದಲಿಗೆ ಪ್ರಪಂಚಕ್ಕೆ ಬೆಳಕಿಗೆ ತಂದಿರತಕ್ಕಂಥವರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು. ಈ ಧ್ಯಾನದಿಂದ ಎಲ್ಲ ರೀತಿಯ ಲಾಭವೂ ಕೂಡ ಇದೆ. ಈ ಒಂದು ಸರಳವಾದ ಸುಲಭವಾದ ಧ್ಯಾನದಿಂದ ಎಲ್ಲ ರೀತಿಯ ಲಾಭ, ಆರೋಗ್ಯದಿಂದ ಹಿಡಿದು ಆಧ್ಯಾತ್ಮಿಕ ಜ್ಞಾನದ ವರೆವಿಗೆ, ಆ ಇಂದ ಹಿಡಿದು ಆ ವರೆವಿಗೆ, ಆರೋಗ್ಯದಿಂದ ಹಿಡಿದು ಆಧ್ಯಾತ್ಮಿಕ ಜ್ಞಾನ, ಇದು ಫೈನಲ್ ಅಂತಿಮ. ನಾವೆಲ್ಲರೂ ಕೂಡ ಕೊನೆಗೆ ನಮ್ಮ ಮೋಕ್ಷವನ್ನು, ನನ್ನ ಒಂದು ಬಿಡುಗಡೆಯನ್ನು, ನಾನೇನಾದರೂ ಸಾರ್ಥಕ ಜೀವನವನ್ನು ಮಾಡಬೇಕು ಮಾಡಿಕೊಳ್ಬೇಕು ಅಂತಿದ್ದರೆ ಆಧ್ಯಾತ್ಮಿಕದ ಕಡೆಗೆ ನಮ್ಮ ಒಲವು, ಆಧ್ಯಾತ್ಮಿಕ ಜೀವನ ನಾವು ನಡೆಸಲೇಬೇಕು. ಇದು ಅಂತಿಮ. ಇದು ಪ್ರಾರಂಭದಲ್ಲಿ ಗೊತ್ತಿಲ್ಲ ನಮಗೆ, ಹೇಳ್ತಾ ಇದ್ದರು ಆದರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರಲಿಲ್ಲ. ಹೇಳ್ತಾ ಇದ್ದರು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದರು, ಗೊತ್ತಿರಲಿಲ್ಲ. ಆದರೆ ಈಗ ಅದೇ ವಿಚಾರವನ್ನು ಅತ್ಯಂತ ಸರಳವಾಗಿ, ಅತ್ಯಂತ ಸುಂದರವಾಗಿ ಒಬ್ಬ ಮೋಸ್ಟ್ ಇಲ್ಲಿಟರೇಟ್, ಅನಕ್ಷರಸ್ಥ ಯಾರಿದ್ದರೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಬಿಡಿಸಿ 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 ಹೇಳ್ತಾ ಇರತಕ್ಕಂಥವರು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು. ವಿವೇಕಾನಂದರ ಹೆಸರನ್ನು ತೆಗೆದುಕೊಳ್ತೀವಿ, ಶ್ರೀರಾಮಕೃಷ್ಣರ ವಿಚಾರಗಳನ್ನು ತೆಗೆದುಕೊಳ್ತೀವಿ, ರಮಣ ಮಹರ್ಷಿಯ ಸಂದೇಶಗಳನ್ನು ತೆಗೆದುಕೊಳ್ತೀವಿ. ಅಂದರೆ ಉಪನಿಷತ್ನಲ್ಲಿ ಇದೆ ಒಂದು ಮಾತು, ಆಣೋ ಭದ್ರಾಹ ಶೃಣ್ವಂತಿ, ಈ ಸಾಲು ಹೇಳುತ್ತೆ. ಎಲ್ಲ ಯಾವ್ಯಾವ ದಿಕ್ಕಿನಿಂದ, ಯಾರ್ಯಾರ ಬಾಯಿಂದ, ಯಾರ್ಯಾರ ಅನುಭವದ ಮಾತುಗಳಿಂದ, ಅದು ಯಾರಾದರೂ ಆಗಿರಲಿ, ಏನಾದರೂ ಒಂದಿಷ್ಟು ಆತ್ಮಜ್ಞಾನ ಸಾರ್ಥಕವಾಗುವಂಥ ಸತ್ಯ ವಿಚಾರಗಳು ಬಂದಿದ್ದರೆ ಅವ್ರು ಯಾರಾದರೂ ಹೇಳಿ ತಗೊಳ್ಬೇಕು, ತಗೊಳ್ಬಾರ್ದು. ಇದು ಖರ್ಚು ವೆಚ್ಚಕ್ಕೆ ಓಡಾಟಕ್ಕೆ ಬೇಕಲ್ವಾ? ಹೇಳ್ಕೊಟ್ಟಿದ್ದಕ್ಕೆ, ಜ್ಞಾನ ಕೊಟ್ಟಿದ್ದಕ್ಕೆ ಒಂದು ಗುರುದಕ್ಷಿಣೆ ತಗೊಳ್ಬೇಕಲ್ವಾ? ಗುರುದಕ್ಷಿಣೆ ಯಾಕಿಲ್ಲ? ಒಂದು ಅತ್ಯುತ್ತಮವಾದ ಸಂದೇಶವನ್ನು ಅವರು ಕೊಟ್ಟರು. ಆಧ್ಯಾತ್ಮಿಕ ಜ್ಞಾನ ಅನ್ನೋದಿದೆಯಲ್ಲ, ಬಂಧನಕ್ಕೂ ಕಾರಣ ಬಿಡುಗಡೆಗೂ ಕಾರಣ. ಒಂದು ಸಣ್ಣ ಶ್ರೀರಾಮಕೃಷ್ಣರ ದೃಷ್ಟಾಂತವೇ ತಗೊಳ್ತೀನಿ, ಅವರೇ ಹೇಳ್ತಕ್ಕಂಥದ್ದು. ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಭಿಕ್ಷುಕದ ತನಕ್ಕೆ ಬರ್ತಿರ್ತಕ್ಕಂಥವ್ರು ಎಲ್ಲರ ತನ್ನೂ ಕೂಡ ಕೇಳ್ತಾ ಇದ್ದಾನೆ, ನನಗೆ ಆನಂದ ಬೇಕು, ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಸ್ವಾಮೀಜಿ ಅಂತ ಇತ್ತು. ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಕೊನೆಯಲ್ಲಿ ಈತನೇ ಕೇಳ್ತಾನೆ, ನನಗೊಬ್ಬರು ಹೇಳಿದ್ರು ಇಂಥ ಊರಲ್ಲಿ ಇಂಥ ಜಗಲಿ ಕಟ್ಟೆ ಮೇಲೆ ಇರ್ತಾರೆ, ಇಂಥವ್ರಿಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ ಅಂಥೇಳಿ. ಇವನೇ ಎಲ್ಲ ಮಾತಾಡ್ತಾ ಇದ್ದಾನೆ, ಆ ಪ್ರಶ್ನೆ ಏನಪ್ಪ ಅಂತಂದರೆ ನನಗೆ ಆನಂದ ಬೇಕು, ಎಲ್ಲಿ ಸಿಗುತ್ತೆ ಅಂತ. ಆ ಸ್ವಾಮೀಜಿ ಏನು ಮಾತಾಡೋದಿಲ್ಲ, ಇವನು ಬ್ಯಾಗ್ ಹಿಡ್ಕೊಂಡು ಹೋಗಿದ್ನಲ್ಲ, ಆ ಬ್ಯಾಗನ್ನು ಕಿತ್ಕೊಳ್ತಾನೆ, ಓಡ್ಬಿಡ್ತಾನೆ ಸ್ವಾಮೀಜಿ. ಆ ಬ್ಯಾಗನ್ನು ಹಿಡ್ಕೊಳ್ತಾನೆ ಸ್ವಾಮೀಜಿ, ಓಡ್ಬಿಡ್ತಾನೆ, ಓಡ್ತಾನೆ. ಇವನಿಗೆ ಆಗ ಗಾಬರಿ ಆಗುತ್ತೆ, ಸ್ವಾಮೀಜಿ ಹಿಂದೆ ಓಡ್ತಾನೆ, ನನ್ನ ಬ್ಯಾಗು ನನ್ನ ಬ್ಯಾಗು ನನ್ನ ಬ್ಯಾಗು ನನ್ನ ಬ್ಯಾಗು, ಗಲ್ಲಿ ಗಲ್ಲಿಯಲ್ಲಿ ತಿರುಗ್ತಾನೆ, ಆ ಗಲ್ಲಿಯಲ್ಲಿ ಮತ್ತೆ ಇವನು ಹಿಂಬಾಲಿಸ್ತಾನೆ, ಹೋಗ್ತಾನೆ, ಕಿರಿಸ್ತಾ ಇದ್ದಾನೆ, ನನ್ನ ಬ್ಯಾಗು ನನ್ನ ಬ್ಯಾಗು ನನ್ನ ಬ್ಯಾಗ್ ಸಿಗ್ತಾ ಇಲ್ಲ, ನನಗೆ ಬೇಕು ನನಗೆ ಬೇಕು ಅಂತ. ಕೊನೆಗೆಲ್ಲ ಸುತ್ತಾಡಿಸಿ 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 ಮೊದಲು ಎಲ್ಲಿದ್ನೋ ಅಲ್ಲೇ ಬಂದು ಕೂತ್ಕೋತಾನೆ. ಬಂದು ಕೂತ್ಕೊಂಡ ತಕ್ಷಣ ಸ್ವಾಮೀಜಿ ಮುಖಾಮುಖಿ ನೋಡೋದಿಲ್ಲ, ತನ್ನ ಬ್ಯಾಗನ್ನು ಫಸ್ಟ್ ತೆಗೆದುಕೊಳ್ತಾನೆ. ಅಬ್ಬ ಸದ್ಯ ನನ್ನ ಬ್ಯಾಗ್ ನನಗೆ ಸಿಗ್ತಲ್ಲ ಅಂಥೇಳಿ ಸಂತೋಷ ಪಡ್ತಾನೆ. ಆಗ ಸ್ವಾಮೀಜಿ ಹೇಳ್ತಾನೆ, ಸಂತೋಷ ಎಲ್ಲಿದೆ, ಸಂತೋಷ ಎಲ್ಲಿ, ನನಗೆ ಬ್ಯಾಗ್ ಸಿಕ್ಕಿದ ಮೇಲೆ ಸಂತೋಷ ಸಿಕ್ತು ಅಂತ ಹೇಳ್ತಾನೆ ಅವನು. ಅದಕ್ಕೆ ಮೊದಲು ನಿನ್ನ ಬ್ಯಾಗ್ ನಿನ್ನ ಹತ್ರ ಇರಲಿಲ್ವಾ, ಇತ್ತಲ್ಲ, ಹಾಗಾದ್ರೆ ಸಂತೋಷ ಎಲ್ಲಿ ಹೋಯಿತು? ಸೊ ಸಂತೋಷ ಇರೋದು ದುಃಖ ಇರೋದು ಎರಡೂ ಕೂಡ ಮನಸ್ಸಿನಲ್ಲಿಯೇ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಸುಖ ಬೇಕಾ ಮನಸ್ಸಿನ ಮೂಲಕವೇ, ಸಂತೋಷ ಬೇಕಾ ಮನಸ್ಸಿನ ಮೂಲಕವೇ, ದುಃಖ ಆಗಿದೆಯಾ ಮನಸ್ಸಿನ ಕಾರಣ, ಕಷ್ಟ ಬಂದಿದೆಯಾ ಮನಸ್ಸಿನ ಕಾರಣ. ಧ್ಯಾನಕ್ಕೂ ಮನಸ್ಸಿಗೂ ನೇರವಾದ ಸಂಬಂಧ ಇದೆ. ಎಷ್ಟು ಹೊತ್ತು ಯಾವ ರೀತಿಯಲ್ಲಿ ನನ್ನ ಮನಸ್ಸನ್ನು ನಾನು ನಿಯಂತ್ರಣದಲ್ಲಿಟ್ಕೊಳ್ತೇನೆ ಅಥವಾ ಮನಸ್ಸನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ, ಅಲ್ಲಿಯ ತನಕ ಪ್ರತಿ ಕ್ಷಣವೂ ಕೂಡ ನಾನು ಆನಂದವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಸತ್ಯಮಯ ಜೀವನವನ್ನು ನಾನು ನಡೆಸ್ತೇನೆ. ಇದು ಧ್ಯಾನದ ಸಂದೇಶ.
ಈಗ ನಮಗೆ ಬೇಕೋ ಬೇಡವೋ? ಶಾಂತಿ ಬೇಕಾ? ನೆಮ್ಮದಿ ಬೇಕಾ? ಆರೋಗ್ಯ ಬೇಕು? ಕಷ್ಟಗಳು ಅಯ್ಯೋ ಬೇಡ, ದುಃಖ ಬೇಡವೇ ಬೇಡ, ಸಮಸ್ಯೆ ಬೇಡವೇ ಬೇಡ. ನಾವೆಲ್ಲರೂ ಕೂಡ ಇದನ್ನೇ ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ, ಆರೋಗ್ಯವೇ ಮಹಾಭಾಗ್ಯ. ಮೊದಲು ಆರೋಗ್ಯ ಕೊಡಪ್ಪ. ಅದು ಎಂಥ ಆರೋಗ್ಯ? ಸಾಯೋ ತನಕ ಚೆನ್ನಾಗಿರಬೇಕು ನೋಡಿ. ಆದರೆ ಉಳಿದದ್ದು ಏನೂ ಮಾಡಬಾರ್ದು. ಅದಕ್ಕೆ ಅಲ್ಲಿ ಇಲ್ಲಿ ಧ್ಯಾನದ ವಿಚಾರದಲ್ಲಿ ಹೇಳ್ತೀವಿ, ಧ್ಯಾನದ ಮೂಲಕ ಎಲ್ಲ ರೀತಿಯ ಲಾಭಗಳನ್ನು ನಾನು ಪಡಿಬೇಕು ಅಂದರೆ ಕೆಲವು ಪ್ರಿನ್ಸಿಪಲ್ಸ್, ಕೆಲವು ಪದ್ಧತಿಗಳನ್ನು, ಕೆಲವು ವಿಚಾರಗಳನ್ನು ನಾನು ಆಚರಣೆಗೆ ತರಲೇಬೇಕು. ಒಂದು, ಸೂಕ್ತ ಆಹಾರ, ನಿರಾಹಾರ, ಮಿತಾಹಾರ. ಆಹಾರ ಸೇವನೆ ಇದೆಯಲ್ಲ ತುಂಬ ತುಂಬ ಕಟ್ಟುನಿಟ್ಟಾಗಿ. ಇದಕ್ಕೇನು ರೂಲ್ಸೇ ಇಲ್ವಾ, ರೆಗ್ಯುಲೇಷನ್ಸ್ ಇಲ್ವಾ? ಇದೆ. ಯಾರಿಗಾಗಿದೋ? ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲೇ ಇದೆ ಎನ್ನುವ ಕಾರಣದಿಂದ ಆಹಾರ ಸೇವನೆಯಲ್ಲಿ ಮೂರು ನೀತಿಗಳನ್ನು ನಾನು ಅನುಸರಿಸಲೇಬೇಕು. ಒಂದು, ಈ ಶರೀರಕ್ಕೆ ಕೊಡುವಂಥ ಆಹಾರವನ್ನೇ ಕೊಡಬೇಕು, ಅದನ್ನೇ ಸರಿಯಾದ ಆಹಾರ, ಸೂಕ್ತವಾದ ಆಹಾರ. ಸೂಕ್ತವಾದ ಆಹಾರ, ಈ ಶರೀರಕ್ಕೆ ಯಾವುದು ಸೂಕ್ತವೋ ಅದೇ ಆಹಾರವನ್ನು ಇವತ್ತು ನಾವು ಹಿಡ್ಕೊಂಡು ಹೊರಟಿರೋದು. ಅದೇ ಸಸ್ಯಾಹಾರವೇ ಈ ಬದುಕಿಗೆ, ಈ ಶರೀರಕ್ಕೆ ಅತ್ಯಂತ 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 ಸೂಕ್ತವಾದ ಆಹಾರ. ಆ ಸಸ್ಯಾಹಾರವನ್ನು ತೆಗೆದುಕೊಂಡ್ರೆ ಮಾತ್ರ ಬದುಕಿದೆ, ಬದುಕಿನ ಮೌಲ್ಯ ಇದೆ, ಬದುಕಿಗೆ ಸಾರ್ಥಕತೆ ಇದೆ, ಒಂದು ಆರೋಗ್ಯಕರವಾದ ಜೀವನ ಇದೆ, ಆನಂದಮಯವಾದ ಜೀವನ ಇದೆ. ಇದು ಕೇವಲ ಸಸ್ಯಾಹಾರದಲ್ಲಿ ಮಾತ್ರ ಇದೆ. ಹಿಂಸೆ ಬೇಡ ಅಂತ ಅರ್ಥ, ಹಿಂಸೆ ಬೇಡ ಅಂತ, ವಯಲೆನ್ಸ್ ಬೇಡ ಅಂತ. ನಮಗೆ ನಾನ್ ವಯಲೆನ್ಸ್, ಶಾಂತಿ ಬೇಕು, ಅಹಿಂಸಾ ಮಾರ್ಗ ಬೇಕು. ಅದು ಮನುಷ್ಯರಿಗಾಗಲಿ, ಪ್ರಾಣಿಗಳಿಗಾಗಲಿ, ಮತ್ತೊಂದಕ್ಕಾಗಲಿ, ಎಲ್ಲದಕ್ಕೂ ಕೂಡ ಜೀವ ಒಂದಿದೆಯಲ್ಲ, ಜೀವ ಇದೆಯಲ್ಲ, ಪ್ರಾಣ ಇದೆಯಲ್ಲ, ಪ್ರಾಣಶಕ್ತಿ ಇದೆಯಲ್ಲ, ವಾಯು ಇದೆಯಲ್ಲ ನೋಡಿ. ಪ್ರತಿಯೊಬ್ಬರಲ್ಲಿ ಕೂಡ ನಾವು ಯೋಚನೆ ಮಾಡಲಿಕ್ಕೆ ಶಕ್ತಿ ಇದೆ, ಆದರೆ ಪ್ರಾಣಿಗಳಿಗೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲ. ಹಿಂಸೆ ಬೇಡ. ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕಾದ್ರೆ, ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳುವ ಶಕ್ತಿ ನನ್ನಲ್ಲಿರಬೇಕಾದರೆ, ನಾನು ಸಸ್ಯಾಹಾರವನ್ನೇ ತೆಗೆದುಕೊಳ್ಳಬೇಕು. ಸಸ್ಯಾಹಾರದಿಂದಲೇ ಒಂದು ತುಂಬು ಜೀವನ, ಒಂದು ಹರ್ಷಮಯ ಜೀವನ, ಒಂದು ಆನಂದಮಯ ಜೀವನವನ್ನು, ಆರೋಗ್ಯಕರವಾದ ಜೀವನವನ್ನು ನಾನು ಸೇವನೆ. ಇವತ್ತು ಇಲ್ಲಿಗೆ ಮಾತನ್ನು ಮುಗಿಸ್ತಾ, ಹಲೋ ಗೆಳೆಯರೇ, ಪಿಎಂಸಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭವಿಷ್ಯದಲ್ಲಿ ಬರಲಿರುವ ಅದ್ಭುತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಕುರಿತು ಮಾಹಿತಿ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ.